ಹಾಯ್ ಹಲೋ ವಿದ್ಯಾರ್ಥಿಗಳು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ಕರ್ನಾಟಕ ಸರ್ಕಾರ ಕೂಡ ಡಿಸೈಡ್ ಮಾಡಿದೆ ಶಾಲಾ ಕಾಲೇಜು ಬಗ್ಗೆ. ಏನು ಡಿಸೈಡ್ ಮಾಡಿದೆ? ನಿಮಗೆ ಶಾಲಾ ಕಾಲೇಜು ಎಷ್ಟು ದಿನ ರಜೆ ಇರ್ತದೆ, ಯಾವಾಗ ಪ್ರೋಗ್ರಾಮ್ ಆಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ನೋಡಿ ತಿಳಿಸ್ಕೊಡ್ತೀನಿ. ನೀವೇನೋ ಮೊದಲ ಬಾರಿ ಚಾನಲ್ ನೋಡೋದೇ ಬಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟು ನಿಮಗೆ ಲೈಕ್ನ ಮಾಡಿ. ಅಂದರೆ ನಾಳೆಯಿಂದ ಸೋಮವಾರದಿಂದ ನಿಮಗೆ ನಾಳೆ ದಿನಾಂಕ 13ರಿಂದ ನಿಮಗೆ ಹೈಸ್ಕೂಲ್ ಪುನರಂಭ ಆಗ್ತಾ ಇದೆ ಅಂತೇಳಿ ಸ್ಟ್ರಿಕ್ಟಾಗಿ ಕರ್ನಾಟಕ ಸರ್ಕಾರ ಆರ್ಡರ್ ಮಾಡಿದೆ. ಅಂದರೆ ಹೈಸ್ಕೂಲ್ ಅಂದರೆ ಈಗ ಮುಂಚೆ 1ರಿಂದ 8ನೇ ತರಗತಿ ಕೂಡ ಬಂದ್ ಆಗಿರಲಿಲ್ಲ, 9 ಮತ್ತು 10ನೇ ತರಗತಿ ಬಂದಾಗಿತ್ತು. ನಾಳೆ ಅಂದರೆ ದಿನಾಂಕ 13ರಿಂದ 1ರಿಂದ 10ನೇ ತರಗತಿ ಶಾಲೆಗಳು ಕಂಪ್ಲೀಟಾಗಿ ಓಪನ್ ಆಗ್ತದೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ, ಘೋಷಣೆಯನ್ನು ಕೂಡ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ನಾಳೆಯಿಂದ 1ರಿಂದ 10ನೇ ತರಗತಿ ಕೂಡ ಪುನರಂಭ ಆಗ್ತದೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಹೋಗಬೇಕಾಗುತ್ತೆ. ಆದರೆ ನೀವು ಕೇಳ್ಬೋದು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನಾಯಿತು ಅಂದರೆ, ಪಿ ಯು ಸಿ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರೋ ಹಾಗೆ ದಿನಾಂಕ 15ನೇ ತಾರೀಕಿನವರೆಗೂ ನಿಮಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಪಿ ಯು ಬೋರ್ಡ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದಿನಾಂಕ 15ನೇ ತಾರೀಕಿನವರೆಗೂ ರಜೆ ಘೋಷಣೆ ಮಾಡಿದ್ದೀವಿ ಅಂತ ಅನೌನ್ಸ್ ಅಥವಾ ಘೋಷಣೆಯನ್ನು ಕೂಡ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಮಾಡಿದ್ದಾರೆ. ನಂತರ ಮನೆ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಕೂಡ ನಾವು ಯಾವಾಗ ಕಾಲೇಜು ಪುನರಂಭ ಮಾಡಬೇಕು, ಯಾವಾಗ ಪಿ ಯು ಕಾಲೇಜ್ ಪುನರಂಭ ಮಾಡಬೇಕು ಅಂತೇಳಿ ವರದಿಯನ್ನು ಮಾಡಿಕೊಂಡಿದ್ದಾರೆ. ಬಹುಶಃ ಬುಧವಾರ ಕಳೆದರೆ ಗುರುವಾರ ಬಹುಶಃ ಪುನರಂಭ ಆಗಬಹುದು ಸಾಧ್ಯತೆ ಇದೆ, ಬಟ್ ಯಾವುದಕ್ಕೂ ಹೇಳೋಕ್ಕಾಗಲ್ಲ. ಇನ್ನೂ ಕೂಡ ನಾವು ಡಿಸೈಡ್ ಮಾಡಿಲ್ಲ, ಮೀಟಿಂಗ್ ಮಾಡಿ ನಾವು ಡಿಸೈಡ್ ಮಾಡ್ತೀವಿ ಅಂತೇಳಿ ಮನೆ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಆದರೆ ನೀವು ಕೇಳ್ಬೋದು ಡಿಗ್ರಿ ಪದವಿ ಕಾಲೇಜುಗಳು ಏನು ಮಾಡ್ತಾರೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಅದು 14ನೇ ತಾರೀಕಿನವರೆಗೂ ಪದವಿ ಕಾಲೇಜುಗಳಿಗೆ ಆಲ್ರೆಡಿ ಘೋಷಣೆ ಮಾಡಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಸದ್ಯಕ್ಕೆ ಪದವಿ ಕಾಲೇಜಿಗೆ ಕೂಡ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. ಬಹುಶಃ ಪದವಿ ಕಾಲೇಜು ಮುಂದಿನ ವಾರ ಪುನರಂಭ ಆಗೋ ಸಾಧ್ಯತೆ ಜಾಸ್ತಿ ಇದೆ, ಬಟ್ ಹೇಳೋಕ್ಕಾಗಲ್ಲ. ಇನ್ನೂ ಕೂಡ ಕೋರ್ಟ್ ಆದೇಶ ಕೂಡ ಹಿಯರಿಂಗ್ ಕೂಡ ಬಾಕಿ ಇದೆ. ಅದಕ್ಕೋಸ್ಕರ ಸಿಚುವೇಶನ್ ತಕ್ಕಂತೆ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ, ಸಿಚುವೇಶನ್ ತಕ್ಕಂತೆ ನಾವು ಡಿಸೈಡ್ ಮಾಡ್ತೀವಿ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ನಿಗದಿಪಡಿಸಿದೆ. ನಿಮಗೆ ಗೊತ್ತಿರೋ ಹಾಗೆ ನಾಳೆಯಿಂದ ಫುಲ್ ಕಂಪ್ಲೀಟ್ ಸ್ಕೂಲ್ ಶಾಲೆಗಳು ಕೂಡ ಓಪನ್ ಆಗ್ತದೆ, ಬಟ್ ಕಾಲೇಜುಗಳು ಕೊಡೋಗ ಯಾವುದೇ ರೀತಿ ಓಪನ್ ಆಗಿಲ್ಲ. ಮುಂದಿನ ನಿರ್ಧಾರ ಸಿಚುವೇಶನ್ ನೋಡಿಕೊಂಡು ನಾವು ಓಪನ್ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.